ಇವತ್ತಿನ ಕಲಾಪದಲ್ಲಿ ಮಾಜಿ ಹಾಗೂ ಹಾಲಿ ಡಿಸಿಎಂ ನಡುವೆ ವಾಗ್ವಾದ ನಡೆಯಿತು. ಡಿಕೆ ಶಿವಕುಮಾರ್ ಮತ್ತು ಅಶ್ವಥ್ ನಾರಾಯಣ್ ನಡುವೆ ನಡೆದಂಥ ವಾಗ್ವಾದ, ಹಲವು ವಿಚಾರಗಳ ಬಗ್ಗೆ ಕೂಡ ಚರ್ಚೆ ಆಯಿತು. ಏನೇನಾಯಿತು ನೋಡೋಣ. ಖುಷಿ ಪಡ್ಬೇಕು, ನಮ್ ಭಾಗ್ಯ ಸಿಕ್ಕಿದೆ. ಸರ್ಕಾರದ ಉತ್ತರ ಮಾಡ್ತೀವೋ ಮಾಡಬೇಕು, ನೀವು ಮಾಡಿ. ಹಾಮಿನ ಮಾತುಗಳು ಅಧಿಕಾರದಲ್ಲಿ ಅಶ್ವಥ್ ನಾರಾಯಣ ಓಟ್ ಕೊಟ್ಟಿಲ್ಲ. ಗ್ಯಾರಂಟಿ ಗ್ಯಾರಂಟಿ ನೋಡ್ಕೊಂಡು ಓಟ್ ಕೊಟ್ಟಿದ್ದಾರೆ. ಇದೀಗ ಈ ದೇಶದಲ್ಲೇ ಗ್ಯಾರಂಟಿ ಇಲ್ದಿರೋರು ನೀವು, ಈ ದೇಶದಲ್ಲೇ ಗ್ಯಾರಂಟಿ ಇಲ್ದಿರೋರು ನೀವು. ನಾರಾಯಣ ಸ್ವಾಮಿ ಅವರು, ಅಶ್ವಥ್ ನಾರಾಯಣ್, ವೆರಿ ಸಿಂಪಲ್ ಅಶ್ವಥ್ ನಾರಾಯಣ್ ಅವರೇ. ಈಗ ಸತ್ಯಸಾಯಿ ಸಂಸ್ಥೆ ಬಗ್ಗೆ ಎಲ್ಲರಿಗೆ, ಮಂತ್ರಿಗಳೇ, ಸತ್ಯಸಾಯಿ ಎಲ್ಲರಿಗೂ ಕೂಡ ಗೌರವ ಇದೆ. ಅವ್ರಿಗೆ ಯಾಕೆ ಎಷ್ಟು ಸಮಯ ತಡವಾಯಿತು ಅಂತ ನನಗೆ ಒಂದು ಅನ್ಕ್ವೈರ್ ಮಾಡಿ. ಆದಷ್ಟು ಬೇಗ ಕೊಡ್ಲಿಕ್ಕೆ ಅದೇ, ನಾನು ಯಾಕೆ ತಡದ ಅಂತ ಅವ್ರು ಹೇಳಿ. ಸಭಾಧ್ಯಕ್ಷರೇ ಆ ವಿಚಾರದಲ್ಲಿ ಯಾಕೆ ಯಾರು ಪರ್ಮಿಷನ್ ಕೊಟ್ಟಿದೀವೋ ಕೊಟ್ಟಿಲ್ವೋ, ಏನ್ ಪರಿಸ್ಥಿತಿ, ಯಾವ ಹಂತದಲ್ಲಿ ಇತ್ತು? ಮಹಿಳೆ ವೈದ್ಯಕೀಯ ಶಿಕ್ಷಣ ಸಚಿವರು, ನಾವೇನಾದ್ರು ಅಡೆತಡೆ ಮಾಡಿದೀವ, ಸಮಸ್ಯೆ ಮಾಡಿದೀವ? ಈಗ ಅಡೆತಡೆ ಮಾಡೋರು ಯಾರು ಅಂತ ಹೇಳಿ. ಮಾನ್ಯ ಅಧ್ಯಕ್ಷರೇ, ಕಳೆದ ಸರ್ಕಾರದಲ್ಲಿ ಸಚಿವರಾಗಿದ್ದವರು ಇದೇ ಮುದ್ದೆಯಲ್ಲಿ ಪ್ರಶ್ನೆ ಕೇಳೋದು ಬೇಡ, ಉತ್ತರ ಬೇಡ ನಿಮ್ದು. ವಾಟ್ ಇಸ್ ಎ ಪ್ರಾಬ್ಲಮ್, ಏನೇ ಪ್ರಶ್ನೆ ಇದೆ ಅಷ್ಟು ಮಾತ್ರ ಕೇಳಿ, ಏನು ಬೇರೆ ವಿಷಯ ಹೇಳಬೇಡಿ. ಅದನ್ನ ಗವರ್ನರ್ ಚರ್ಚೆ ಮತ್ತು ಇದರಲ್ಲಿ ಮಾತಾಡಿ. ಇನ್ನಷ್ಟು ಸುದ್ದಿಗಳನ್ನು ನೋಡೋಣ ಬ್ರೇಕ್ ಆದಮೇಲೆ.